2023 ಸಾರ್ವತ್ರಿಕ ಚುನಾವಣೆ ಸಮೀಪಿಸುತ್ತಾ ಇದೆ. ಎಲೆಕ್ಷನ್ ಟೈಮ್ ನಲ್ಲಿ ಸರ್ಕಾರಕ್ಕೆ ಸಾಲು ಸಾಲು ಟೆನ್ಷನ್ ಆರಂಭ ಆಗಿದೆ. ಎಲೆಕ್ಷನ್ ತಯಾರಿಯಲ್ಲಿ ಇರುವಂತ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ನಾಳೆಯಿಂದ ಬಂದ್ ಆಗುತ್ತ ಸರ್ಕಾರಿ ಸೇವೆಗಳು ಅನ್ನೋ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಸರ್ಕಾರಿ ನೌಕರರು. ನಾಳೆ ಸರ್ಕಾರಿ ಸೇವೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಿ ನೌಕರರು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗದೆ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸುವಂತೆ ಸರ್ಕಾರಿ ನೌಕರರು ಒತ್ತಾಯಿಸುತ್ತಿದ್ದಾರೆ. ಸುಮಾರು 10 ಲಕ್ಷ ಉದ್ಯೋಗಿಗಳಿಂದ ಪ್ರತಿಭಟನೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಾಳೆ ವಿಧಾನಸೌಧದ ಎಲ್ಲಾ ಕಚೇರಿಗಳು ಬಂದ್ ಆಗುತ್ತ. ಹಾಗಾದ್ರೆ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆಗೆ ಹಾಜರಾಗ್ತಾರ ಸಾರಿಗೆ ನೌಕರರು? ಯಾವೆಲ್ಲ ಇಲಾಖೆಗಳು ಬಂದ್ ಆಗುತ್ತ ಹಾಗಾದ್ರೆ? ನಾಳೆ ಸರ್ಕಾರಿ ಆಸ್ಪತ್ರೆ ಆಗಿರಬಹುದು, ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳ ಕಚೇರಿ, ಜಲಮಂಡಳಿ ಬಂದ್ ಆಗುವ ಸಾಧ್ಯತೆ ಇದೆ. ಬಿಬಿಎಂಪಿ ತಾಲೂಕು ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿ, ಜೊತೆಗೆ ಗ್ರಾಮ ಪಂಚಾಯಿತಿ ಕಚೇರಿ ಆಗಿರಬಹುದು, ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪುರಸಭೆ, ಸರ್ಕಾರಿ ಹಾಸ್ಟೆಲ್ಗಳು ಎಲ್ಲ ಇಲಾಖೆಗಳಲ್ಲೂ ಕೂಡ ಬಂದ್ ಮಾಡೋದಕ್ಕೆ ಹೊರಟಿರುವಂತದ್ದು. ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ ಷಡಾಕ್ಷರಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲಿಗೆ ಇಷ್ಟು ದಿನ ಹೋರಾಟ ನಡೀತಾ ಇತ್ತು, ಆದ್ರೆ ಈಗ ಕರ್ತವ್ಯಕ್ಕೆ ಹಾಜರಾಗದೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧರಿಸಿರುವಂತದ್ದು ನೀವು, ಸೊ ಏನ್ ಹೇಳ್ತೀರಾ ಸರ್ ಮೊದಲಿಗೆ? ಮೊದಲೇನು ಹೋರಾಟ ಮಾಡಿಲ್ಲ ಮೇಡಮ್. ನಾವು ಕಳೆದ 20 ವರ್ಷಗಳಿಂದ ಸರ್ಕಾರಿ ನೌಕರರು ಯಾವುದೇ ಹೋರಾಟಗಳನ್ನು ಮಾಡದೆ ನಮ್ಮ ಹಕ್ಕುಗಳನ್ನು ಈಡೇರಿಸಿಕೊಂಡಿದ್ದೇವೆ. ಬೇಡಿಕೆಗಳನ್ನ ಲೈಕ್ ಮಾತುಕತೆ, ಸಂಧಾನ, ಚರ್ಚೆಗಳೆಲ್ಲ ಇದೇ ಇರುತ್ತಲ್ಲ, ಮಾಮೂಲಿ ನೆಗೋಷಿಯೇಷನ್ ಇಟ್ ಗವರ್ಮೆಂಟ್ ಇದೇ ಇರುತ್ತದೆ. ಅದಾಗಿದೆ, ಇದೇ ಮೊದಲ ಬಾರಿಗೆ ಈ ಮಟ್ಟಕ್ಕೆ ಕಳೆದ 22 ವರ್ಷಗಳ ನಂತರದಲ್ಲಿ ಈ ಮಟ್ಟದ ದೊಡ್ಡ ಪ್ರಮಾಣದ ಎಲ್ಲಾ ಸುಮಾರು 10 ಲಕ್ಷ ನೌಕರು ಸೇರಿ ಮಾಡ್ತಾ ಇರುವಂತದ್ದು ಇದೇ ಮೊದಲು. ಯಾಕೆ ಸರ್ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿರೋದು? ನಿಮ್ಮ ಆಗ್ರಹ ಏನು ಅದರ ಬಗ್ಗೆ ಹೇಳೋದಾದ್ರೆ? ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ ಏನು ಹೊಸ ಪೇ ಕಮಿಷನ್ ಪ್ರಕಾರ ನಮ್ಗೆ ಇಂಪ್ಲಿಮೆಂಟೇಷನ್ ಆಗ್ಬೇಕಾಗಿತ್ತು, ಆಗಿಲ್ಲ ಮೇಡಮ್. ನಮ್ಮ ಸರ್ಕಾರಿ ನೌಕರರಿಗೆ 1/7/2022 ಫಿಟ್ಮೆಂಟ್ ಸೌಲಭ್ಯವನ್ನ ಕೊಡಬೇಕು. ಯಾಕೆ ಕೊಡಬೇಕು ಅಂದ್ರೆ ನಮ್ಗೆ ಗೊತ್ತಿದೆ 5 ವರ್ಷದ ಕೆಳಗಿರೋ ಡೀಸೆಲ್ ರೇಟ್ ಇವತ್ತು 40-50 ರೂಪಾಯಿ ಜಾಸ್ತಿ ಆಗಿರುತ್ತೆ. ಅದು ಪೂರಕವಾಗಿ ನಮ್ಮ ನೌಕರರ ಲಿವಿಂಗ್ ಲೈಫ್ ಸ್ಟೈಲ್ ಇರ್ಬೋದು, ಕೌಟುಂಬಿಕ ಬದುಕು, ಜೀವನ, ಫ್ಯಾಮಿಲಿ ಕಮಿಟ್ಮೆಂಟ್, ಆಮೇಲೆ ಪ್ರೈಸ್ ಇಂಡೆಕ್ಸ್ ಇರ್ಬೋದು, ಅಥವಾ ಎಲ್ಲ ದಿನ ಉಪಯೋಗಿಸುವಂತ ವಸ್ತುಗಳ ಗೃಹೋಪಯೋಗಿ ವಸ್ತುಗಳ ದರಗಳು ಜಾಸ್ತಿ ಆದಾಗ ಅದಕ್ಕೆ ಪೂರಕವಾಗಿ ನೌಕರರ ವೇತನಗಳು ಕೂಡ ಹೆಚ್ಚಾಗುವಂತದ್ದು ಕಳೆದ 1958 ಇಲ್ಲಿವರೆಗೆ ಕೂಡ ಆಯಾ ಕಾಲಘಟ್ಟದ ಸರ್ಕಾರಗಳು ಹೆಚ್ಚಿಸ್ತಾ ಬಂದಿದೆ. ಅದೇ ಮಾದರಿಯಲ್ಲಿ ಈಗಲೂ ಕೂಡ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ಈಗಾಗಲೇ 8-9 ತಿಂಗಳು ಕಳೆದೇ ಹೋಗ್ಬಿಟ್ಟಿದೆ. ನಮ್ಗೆ ಜುಲೈ 2022 ನಮ್ಗೆ 7ನೇ ವೇತನ ಆಯೋಗದ ಒಂದು ಸೌಲಭ್ಯಗಳು ಸಿಗಬೇಕಾಗಿತ್ತು, ಸಿಗ್ತಾ ಇಲ್ಲ. ಜೊತೆಗೆ 40% ಫಿಟ್ಮೆಂಟ್ ಸಿಗಬೇಕು, ಅದು ಸಿಗ್ತಾ ಇಲ್ಲ. ಮೂರನೇದು NPS ಅನ್ನ OPS ಮಾಡಬೇಕು ಅನ್ನುವಂತ ವಿಚಾರ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ 5-6 ರಾಜ್ಯಗಳಲ್ಲಿ ಮಾಡಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಮಾಡಿಲ್ಲ. ಈ ಎಲ್ಲ ವಿಚಾರಗಳು ಕೂಡ ಕಳೆದ ಆಯವ್ಯಯದಲ್ಲಿ ಯಾವುದೇ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸರ್ಕಾರ ಪ್ರಸ್ತಾಪಿಸದೇ ಇರುವುದು ರಾಜ್ಯದ ನೌಕರಿಯಲ್ಲಿ ಅತ್ಯಂತ ಅಸಮಾಧಾನವನ್ನ ತಂದಿರುವಂತದ್ದು. 3,09,000 ಕೋಟಿ ಬಜೆಟ್ ಅನ್ನ ಅನುದಾನವನ್ನ ಸರ್ಕಾರದ ಪ್ರಯೋಗ ಮಾಡೋದು ಯಾರು ಅಂದ್ರೆ ಸರ್ಕಾರಿ ನೌಕರ ಅಧಿಕಾರಿಗಳು ಆ ವರ್ಗನೆ ಮಾಡುವಂತದ್ದು. ಈ 3,00,000 ಕೋಟಿ ಟಾರ್ಗೆಟ್ ರೀಚ್ ಮಾಡುವಂತ ನೌಕರ ವರ್ಗನ ಅಟ್ಲೀಸ್ಟ್ ಒಂದು 12-13,000 ಕೋಟಿ ಅಡಿಷನಲ್ ಹೆಚ್ಚುವರಿ ಬರುತ್ತೆ, ಅದನ್ನ ಕೊಡಿ ಅನ್ನುವಂತದ್ದಾದ್ರೆ ಅದು ತುಂಬಾ ಕಷ್ಟ, ತುಂಬಾ ಹೆಚ್ಚಿಗೆ ಆಗ್ಬಿಡುತ್ತೆ. ಹ್ಯಾಗ್ ಮಾಡ್ಬೇಕು ಅಂತಂದ್ರೆ ದುಡಿಯುವ ವರ್ಗವನ್ನೇ ಈ ರೀತಿಯಾಗಿರುವಂತ ಉದಾಸೀನತೆಯನ್ನ ತೋರಿಸುವಂತದ್ದು ಎಷ್ಟು ಸರಿ ಅನ್ನುವಂತದ್ದು ಒಂದು ಚರ್ಚೆ. ಸರಿ, ಈಗ 7ನೇ ವೇತನ ಆಯೋಗ ಶಿಫಾರಸ್ ಮಾಡಬೇಕು ಅನ್ನೋ ಜಾರಿ ಮಾಡಬೇಕು ಅನ್ನೋ ನಿಮ್ದು ಆಗ್ರಹ ಅಲ್ವಾ? ಈಗ ಸರ್ಕಾರಕ್ಕೆ ನೀವು ಹೇಳ್ತಾ ಇದ್ರೆ ಸರ್ಕಾರ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. 7ನೇ ವೇತನ ಆಯೋಗವನ್ನ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ ರಚನೆ ಮಾಡಿ 4 ತಿಂಗಳಾಗಿದೆ ಮೇಡಮ್. ನಾವು ಕೇಳುವಂತ ಅವರು ಡಾಕ್ಟರ್ ಸುಧಾಕರ್ ಅವರು ಅಂತ ಹೇಳಿ ಇಂದಿನ ಮಾಜಿ
ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಾಗಿದ್ರು ಅವರನ್ನ 7ನೇ ವೇತನಾಯೋಗದ ಅಧ್ಯಕ್ಷನಾಗಿ ನವೆಂಬರ್ ಅಲ್ಲಿ ಸರ್ಕಾರ ನೇಮಕ ಮಾಡಿದೆ ನವೆಂಬರ್ ನಲ್ಲಿ ಅವರು ಅವರಿಂದ ಒಂದು ಮಧ್ಯಂತರ ವರದಿಯನ್ನ ಪಡೆದು ಸರ್ಕಾರ ಇಮಿಡಿಯೇಟ್ ಆಗಿ ಪಡೆದದನ್ನ 40% ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂತದ್ದು ನಮ್ಮ ಆಗ್ರಹ ಆಗಿದೆ ಈಗಾಗಲೇ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಜೆಟ್ ನಲ್ಲಿ ಬರಲಿಲ್ಲ ರಿಪ್ಲೈ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರು ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ಆದ್ರೆ ಈಗಾಗಲೇ ಅದು ಹೇಳೇ ಆಗಲೇ ಬಜೆಟ್ ಮಂಡಿಸಿ ಎಷ್ಟು ದಿವಸ ಆಯ್ತು ಅಂತ ನಿಮಗೆ ಗೊತ್ತಿದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದರ ಬಗ್ಗೆ ಯಾವುದೇ ಪ್ರಕ್ರಿಯೆಗಳು ಸರ್ಕಾರ ಅಂತದಲ್ಲ ಆಗಿಲ್ಲ ಅದು ಬಹಳ ಮುಖ್ಯ ಈಗ ಏನಾಗ್ತದೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಿದ ಯಾವತ್ತು ಅಂತ ನಿಮಗೆ ಗೊತ್ತಿದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮ್ಮ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿ ಇದೆ ಅದರ ಮೇಲೆ ಅವರು ಹೇಳಿದ್ದು ಅವತ್ತಿನಿಂದ ಏನಾದರೂ ಪ್ರೋಗ್ರೆಸಿವ್ ಆಗಿದೆ ಅಂದ್ರೆ ಏನೂ ಇಲ್ಲ ಮೇಡಮ್ ಅದೇ ವಿಶೇಷ ಹಾಗಾಗಿ ಸರ್ಕಾರಿ ನೌಕರನ ಎಲ್ಲ ಒಂದ್ ಕಡೆ ಉದಾಸೀನತೆಯಿಂದ ನೋಡ್ಕೊಳ್ತಾ ಇದೆ ಅನ್ನುವಂತ ಕಾರಣಕ್ಕೆ ನಾನೊಬ್ನೇ ಅಲ್ಲ ಸರ್ಕಾರಿ ನೌಕರ ನಿಗಮ ಮಂಡಳಿ ನೌಕರೆಲ್ಲ ಸೇರಿ 10 ಲಕ್ಷ ಜನ ನಿವೃತ್ತ ನೌಕರ 5 ಲಕ್ಷ ಒಟ್ಟು 15 ಲಕ್ಷ ನೌಕರರು ಈ ಒಂದು ವಿಚಾರದ ವಿರುದ್ಧ ಹೋರಾಟಕ್ಕೆ ಇಳಿದಿರೋದು ನಾನೊಬ್ನೇ ಅಲ್ಲ.